Two villages. People were sitting in the corner of the tree. MP election contest ಮಾಡಿದೆ. ಅಲ್ಲಿ ಇಂಟೀರಿಯರ್ ವಿಲೇಜಸ್ ಹಿರೇಕೆರೂರು ಇರ್ಬೋದು, ಚಿಕ್ಕೇರೂರು, ಶಿಗ್ಗಾಂವ್ ಅಂಥ ಊರಿಗೆಲ್ಲ ನಾವು ಕ್ಯಾಂಪೇನಿಂಗ್ ಮಾಡುವಾಗ ಸಾಕಷ್ಟು ಬಡವರು ಲಿಟ್ರಲಿ ಫುಟ್ಪಾತ್ ಮೇಲೆ ಇದ್ದಾರೆ. ನಾವು ಇದು ಕಣ್ಣಲ್ಲಿ ನೋಡಿದ್ದೀವಿ, ತಮ್ಮೂರು ಗೊತ್ತಿರುತ್ತೆ ಈ ವಿಷಯ. ಬಟ್ ನಮ್ಮಲ್ಲಿ ಒಂದು ಪ್ರಶ್ನೆ ಏನು ಉದ್ಭವ ಆಯ್ತಂದ್ರೆ, ನಮ್ದು 72 ವರ್ಷ ಆವಾಗ 2019 ಹೇಳ್ತಾ ಇರೋದು, 72 ವರ್ಷ ಆದ್ರೂ ಸುಮಾರು ಲಕ್ಷಾಂತರ ಜನ ಯಾಕೆ ಫುಟ್ಪಾತ್ ಮೇಲೆ ಇದ್ದಾರೆ? ಈಗ ಯಾವ ಗೌರ್ಮೆಂಟ್ನು ಕೇಳಿದ್ರು ನಾವು ಕೇಳಂಗೆ ಮೂಲಭೂತ ಸೌಕರ್ಯ ಅದೇ ಮಾತಾಡ್ತಾರೆ, ಯಾವಾಗ್ಲೂ ಅದೇ ಮಾತಾಡ್ತಾರೆ. ಆಯ್ತಪ್ಪ, ಮೂಲಭೂತ ಸೌಕರ್ಯ ಅಂದ್ರೆ ಏನು? ಬೇಸಿಕ್ ರೊಟ್ಟಿ ಕಪ್ಪಡ ಮಕಾನ ಅಲ್ವಾ? ಯಾಕೆ ಲಕ್ಷಾಂತರ ಜನ ಇನ್ನೂ ಫುಟ್ಪಾತ್ ಮೇಲೆ ಇದ್ದಾರೆ ಅಂತ ನನ್ನ ಪ್ರಶ್ನೆ. ಈಗ ನಾವು ಹಳೆ ಗೌರ್ಮೆಂಟ್ ಏನ್ ಮಾಡಿದೆ, ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅದರದ್ದು ಚಂದವಾಗಿ ಹಳ್ಳಿಗಾಡುಗಳಲ್ಲಿ ಈ ವಿಷಯ ಅವರಿಗೆ ತಲುಪಿಸೋದು, ಸ್ಟೂಡೆಂಟ್ಸ್ಗಳಿಗೆ ಜನರಿಗೆ ಗೊತ್ತಾದ್ರೆ ಮಾತ್ರ ಅವರು ಮುಂದೆ ಬಂದು ಆ ಫೆಸಿಲಿಟಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಒಂದು ಪಾರ್ಟಿಯ ಮೂಲ ಉದ್ದೇಶ, ಪ್ರತಿ ಕೆಳಗಿನ ಹಂತದವರೆಗೆ ಇದು ತಲುಪಿಸ್ಬೇಕು. ಸೊ ಇಷ್ಟು ಹೇಳಿಬಿಟ್ಟು ನಮ್ಮ ಮುಂದಿನ ಇದ್ರ ಬಗ್ಗೆ ಹೇಳ್ತಾರೆ. ತಮ್ಮೆಲ್ಲರಿಗೂ ಧನ್ಯವಾದ. ನಿಮ್ಗೆ ಕೇಳ್ತಾ ಇಲ್ಲ, ನಾವೆಲ್ಲರೂ ಕೈ ಜೋಡಿಸಿ ಈ ಸೊಲ್ಯೂಷನ್ ಅನ್ನ ಸಾಲ್ವ್ ಮಾಡೋಕ್ಕೆ ಆಗುತ್ತೆ ಅಂತ ಒಂದು ಭರವಸೆ ಮೇಲೆ ಒಂದು ಪಕ್ಷ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ತುಂಬ ಚಾಲೆಂಜಸ್ ಇದೆ, ನಮಗೂ ಗೊತ್ತಿದೆ, ತಮಗೂ ಗೊತ್ತಿದೆ ಅದು. ಬಟ್ ಎಲ್ಲರದ್ದು ಸಹಕಾರದಿಂದ ನಾವು ಇದು ಔಟ್ಕಮ್ಮು ಸರಿಯಾಗಿ ಆಗುತ್ತೆ, ನಾವು ಒಳ್ಳೆ ಕೆಲಸ ಮಾಡಬಹುದು ಅಂತ ನಮಗೆ ವಿಶ್ವಾಸ ಇದೆ. ಪಾರ್ಟಿ ಲಾಂಚ್ ಸರ್, ವೆನ್ ಇಸ್ ದ ಪಾರ್ಟಿ ಲಾಂಚ್? ಸೆಪ್ಟೆಂಬರ್ ಶನಿವಾರ ಕುಮಾರಕೃಪಾ ವೆಸ್ಟ್ ಅಲ್ಲಿ ನಾವು ಲಾಂಚ್ ಮಾಡ್ತೀವಿ. ಅಲ್ಲ, ನಿಮ್ದು ಮುಖ್ಯ ಉದ್ದೇಶ ಏನು? ನೀವು ಬೇರೆ ಪಕ್ಷಗಳಿಗಿಂತ ನಿಮ್ದು ಏನು ಭಿನ್ನತಿಯಲ್ಲಿ ನಿಮ್ಗೆ ಏನು ಅನಿಸಿಕೆ ಪಕ್ಷದ ಬಗ್ಗೆ ಮಾತಾಡ ಬೇಡ, ಅದಕ್ಕೇನೆ ಏನು ನಿಮ್ದು ಏನು ವಿಶೇಷತೆ ಏನು ಅಂತ? ವಿಶೇಷತೆ ಏನಂದ್ರೆ ನಮ್ದು ಮೂಲಭೂತ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತುಂಬ ಪ್ರಾಬ್ಲಮ್ ಇದೆ, ಅದು ನಾವು ಇಂಪ್ರೂವ್ ಮಾಡೋಕ್ಕೆ ಆಸಕ್ತಿ ಇದೆ, ನಾವು ಮಾಡ್ತೀವಿ. ಅನ್ಎಂಪ್ಲಾಯ್ಮೆಂಟ್ ತಮ್ಮ ಬೆಂಬಲ ಬೇಕು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಸರ್. ನಾವು ನೋಡಿ, ಯಾವುದು ಅದು ಫ್ರೀ ಕೊಡ್ತೀನಿ ಇದು ಫ್ರೀ ಕೊಡ್ತೀನಿ ನಾವು ಹೇಳೋಕ್ಕೆ ಈಗ ಈ ಸ್ಟೇಜಲ್ಲಿ ಇಲ್ಲ, ಕೊಡೋದು ಇಲ್ಲ. ಎಲ್ಲರಿಗೆ ಎಂಪ್ಲಾಯ್ಮೆಂಟ್ ಕೊಡಿಸಿ, ಸಂಬಳ ಕೊಡಿಸಿ, ಸಬ್ಸಿಡಿ ಬೇಕಾದರೆ ಕೊಡಬಹುದು. ಇದು ನಮ್ಮ ಎಂ ಪಿ ಎಲೆಕ್ಷನ್ ಹೌದು ಸರ್. 2019 ನಾ ಎಂ ಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ಅಲ್ಲ, ಅದಕ್ಕೆ ಮಾಡಿದ್ರೆ ಈಗ ಬಿ ಬಿ ಎಂ ಪಿಗೆ ನಿಲ್ತೀರಾ ನೀವು? ಎಲ್ಲರೂ ಮಾಡ್ತೀವಿ ಸರ್, ಬಿ ಬಿ ಎಂ ಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ, ಅಸೆಂಬ್ಲಿ ಎಲೆಕ್ಷನ್ ಮಾಡ್ತೀವಿ, ಲೋಕಸಭಾನು ಮಾಡ್ತೀವಿ. ಮತ್ತೆ ಇಟ್ಸ್ ನಾಟ್ ಓನ್ಲಿ ಇದು ಜಿಲ್ಲಾ ಪಂಚಾಯತ್, ಅದು ಏನು ಬಂದ್ರೂ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಸಹಾಯ ನಮಗೆ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ.